ಇನ್ನು ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ಲಾಕ್ ಡೌನ್ ಮೊರೆ ಹೋಗಿದೆ ರಾಜ್ಯದ ಮುಖ್ಯಮಂತ್ರಿಗಳು ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳೇ ಲಾಕ್ ಡೌನ್ ನ ಮೊರೆ ಹೋಗಿರು ಅಂದ್ರೆ ಕೊನೆಯ ಅಸ್ತ್ರ ಅದೇ ಇರುವಂತದ್ದು ಬೇರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಆದ್ರೆ ಇಲ್ಲಿ ಗಮನಿಸಬೇಕಾದಂತ ವಿಚಾರ ನಿನ್ನೆ ಒಂದು ದಿನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 50,000 ಸೋಂಕಿತರ ಸಂಖ್ಯೆ ಪತ್ತೆ ಆಗಿದೆ ಅಂತಂದ್ರೆ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ ಹಾಗಾದ್ರೆ ಈ ಸರ್ಕಾರ ಏನು ಮಾಡ್ತಾ ಇದೆ ಹಾಗಾದ್ರೆ ಇನ್ನು ಬೇರೆ ಬೇರೆ ಏನು ರಾಜ್ಯಗಳಲ್ಲಿ ಲಾಕ್ ಡೌನ್ ಮೊರೆ ಹೋಗಿ ಆಯ್ತು ಕರ್ನಾಟಕ ರಾಜ್ಯದಲ್ಲಿ ಹಾಗಾದ್ರೆ ಲಾಕ್ ಡೌನ್ ಯಾವಾಗ ಎಂಬುದರ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ಲಾಕ್ ಡೌನ್ ಆಯ್ತು ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ಲಾಕ್ ಡೌನ್ ಆಗಿದೆ ಕರ್ನಾಟಕದಲ್ಲಿ ಕಂಪ್ಲೀಟ್ ಲಾಕ್ ಡೌನ್ ಆಗುತ್ತಾ ಹಾಗಾದ್ರೆ ಕರ್ನಾಟಕದಲ್ಲೂ ಕೂಡ ಕಂಪ್ಲೀಟ್ ಲಾಕ್ ಡೌನ್ ಘೋಷಣೆ ಆಗುತ್ತಾ ಹಾಗಾದ್ರೆ ರಾಜ್ಯದಲ್ಲಿ ಲಾಕ್ ಡೌನ್ ಮಾಡೋದು ಉತ್ತಮ ಎಂದಿದ್ದಾರೆ ತಜ್ಞರು ಕೂಡ ಉತ್ತಮ ಎಂದಿದ್ದಾರೆ ರಾಜ್ಯದಲ್ಲಿ ಲಾಕ್ ಡೌನ್ ಮಾಡಿದ್ರೆ ನಾವು ಸೇಫ್ ಆಗ್ತೀವಿ ಅಂತ ಹೇಳಿದ್ದಾರೆ ತಜ್ಞರು ಕೂಡ ತಜ್ಞರ ಸಲಹೆಯನ್ನು ಪಡೆದುಕೊಂಡು ಲಾಕ್ ಡೌನ್ ಮೊರೆ ಹೋಗುತ್ತಾ ಹಾಗಾದ್ರೆ ಕರ್ನಾಟಕ ಸರ್ಕಾರ ತಜ್ಞರ ಸಲಹೆಯನ್ನು ಪಡೆದು ಲಾಕ್ ಡೌನ್ ನ ಮೊರೆ ಹೋಗುತ್ತಾ ಕರುನಾಡಲ್ಲಿಯೂ ಕೂಡ ಸಂಪೂರ್ಣ ಲಾಕ್ ಡೌನ್ ಘೋಷಣೆ ಆಗುತ್ತಾ ಹಾಗಾದ್ರೆ ಇದು ಗಮನಿಸಬೇಕಾದಂತ ವಿಚಾರ ಇದು ಕರ್ನಾಟಕದಲ್ಲೂ ಕೂಡ ಕರುನಾಡಲ್ಲೂ ಕೂಡ ಈಗಾಗಲೇ ಕಂಪ್ಲೀಟ್ ಲಾಕ್ ಡೌನ್ ಘೋಷಣೆ ಆಗುತ್ತಾ ಇದು ಗಮನಿಸಬೇಕಾದಂತ ವಿಚಾರ ಇದು ಯಾಕಂದ್ರೆ ನಿನ್ನೆ ಒಂದೇ ದಿನ 340 ಏನೋ ಸಾವುಗಳ ಸಂಖ್ಯೆ ಆಗಿದೆ ನಿನ್ನೆ ಒಂದೇ ದಿನ 50,000 ಸೋಂಕಿತರ ಸಂಖ್ಯೆ ಪತ್ತೆಯಾಗಿದೆ ಅಂತಂದ್ರೆ ಪರಿಸ್ಥಿತಿ ಎಲ್ಲಿದೆ ಹಾಗಾದ್ರೆ ಈ ಸರ್ಕಾರ ಹೇಗೆ ಆಗಿಬಿಟ್ಟಿದೆ ಅಂದ್ರೆ ಈಗ ಆಯ್ತು ಕೈಮೀರಿ ಹೋಗಿದೆ ಈಗ ಎಚ್ಚೆತ್ತುಕೊಳ್ಳತಾ ಇದೆ ಈಗ ನಿರ್ಧಾರಕ್ಕೆ ಬರ್ತಾ ಇದೆ ಇಂಡಿಯನ್ ಪ್ರಯೋಜನ ಇದೆ ಹಾಗಾದ್ರೆ ಈಗ ಮೇ 12 ನಂತರ ನೋಡಿಕೊಳ್ಳೋಣ ಅಂತ ಹೇಳ್ತಾ ಇದೆ ಅಲ್ಲಿವರೆಗೂ ಕಾತ್ ಕೂತ್ಕೊಳ್ಳೋಣ ನಂತರ ನೋಡೋಣ ಏನಾಗುತ್ತೆ ಅಂತ ಲಾಕ್ ಡೌನ್ ಮಾಡಿದ್ರೆ ಉತ್ತಮ ಅಂತ ಹೇಳ್ತಾ ಇದ್ದಾರೆ ಅವತ್ತಿನಿಂದ ಹೇಳ್ತಾ ಇದ್ದಾರೆ ತಜ್ಞರು ಲಾಕ್ ಡೌನ್ ಮಾಡಿಬಿಡಿ ಯಾಕಂದ್ರೆ ಸರ್ಕಾರದಲ್ಲಿ ಏನು ಅವರದೇ ಸರ್ಕಾರದಲ್ಲಿ ಇರುವಂತ ಎಲ್ಲ ಸಚಿವರು ಹೇಳ್ತಾ ಇದ್ದಾರೆ ಜನತಾ ಲಾಕ್ ಜನತಾ ಕರ್ಫ್ಯೂ ಏನಿದೆ ಅದನ್ನ ಜನರು ಪಾಲನೆ ಮಾಡ್ತಾ ಇಲ್ಲ ಅದು ಯಶಸ್ವಿ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಇಷ್ಟಾದರೂ ಕೂಡ ಯಾಕೆ ಸರ್ಕಾರ ಸುಮ್ಮನೆ ಕೂತಿದೆ ಇನ್ನೂ ಕೂಡ ಸಾವುಗಳ ಸಂಖ್ಯೆ ನೋಡಬೇಕಾ ಹಾಗಾದ್ರೆ ನಿನ್ನೆ ಒಂದು ದಿನ 350 ಏನೋ ಸಾವನ್ನಪ್ಪಿದ್ದಾರೆ ರಾಜ್ಯದಲ್ಲಿ ಇಷ್ಟಾದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ತಾ ಇಲ್ಲ ಮೇ 12 ರ ನಂತರ ನೋಡ್ಕೊಳ್ಳೋಣ ಆಮೇಲೆ ಏನು ನಿರ್ಧಾರಕ್ಕೆ ಬರೋದು ಅಂತ ನಾವು ಯೋಚನೆ ಮಾಡ್ತೀವಿ ಅನ್ನೋದನ್ನು ಮಾತುಗಳನ್ನು ಹೇಳ್ತಾ ಇದ್ದಾರೆ ಹಾಗಂದ್ರೆ ಇನ್ನೂ ಕೂಡ ಸಾವುಗಳ ಸಂಖ್ಯೆಯನ್ನು ನೋಡಬೇಕಾಗಿದೆ ಅಂತ ಸರ್ಕಾರ ಇದು ಗಮನಿಸಬೇಕಾದಂತ ವಿಚಾರ ಇದು ಈಗಾಗಲೇ ಬೇರೆ ಬೇರೆ ರಾಜ್ಯಗಳು ಎಚ್ಚೆತ್ತುಕೊಂಡು ಲಾಕ್ ಡೌನ್ ಮೊರೆ ಹೋಗಿದೆ ಅಂದರೆ ಹೋದ ವರ್ಷ ಹೆಂಗಾಯಿತು ಅಂದರೆ ಲಾಕ್ ಡೌನ್ ಆಯಿತು ನಂತರ ಸ್ವಲ್ಪ ಕೊರೋನಾದಿಂದ ಮುಕ್ತಿ ಆಗ್ತಾ ಇತ್ತು ಆದರೆ ಈಗ ಸರ್ಕಾರ ಇನ್ನೂ ಕೂಡ ಎಚ್ಚೆತ್ತುಕೊಳ್ತಾ ಇಲ್ಲ ಜನರು ಬೇಕಾಬಿಟ್ಟಿಯಾಗಿ ಸುತ್ತಾಡ್ತಾ ಇದ್ದಾರೆ ಜನಸಂದಣಿ ಹಾಗೆ ಇದೆ ಮದುವೆ ಸಮಾರಂಭಗಳು ಹಾಗೆ ನಡೀತಾ ಇದೆ ಇವೆಲ್ಲವನ್ನೂ ಕೂಡ ಇದೆ ಇದರೆಲ್ಲದರ ಬಗ್ಗೆ ಗಮನ ಹರಿಸ್ತಾ ಇಲ್ವಾ ಅಂತ ಗಮನಕ್ಕೆ ಬಂದು ಸುಮ್ಮನೆ ಕೂತಿದೆಯಾ ಸರ್ಕಾರ ಅನ್ನೋದರ ಪ್ರಶ್ನೆಯಾಗಿರುವಂಥದ್ದು ಇಲ್ಲಿ ಹಾಗಾದರೆ ರಾಜ್ಯದಲ್ಲಿ ಕಂಪ್ಲೀಟ್ ಲಾಕ್ ಡೌನ್ ಘೋಷಣೆ ಆಗುತ್ತಾ ಕರುನಾಡಲ್ಲಿಯೂ ಕೂಡ ಕಂಪ್ಲೀಟ್ ಲಾಕ್ ಡೌನ್ ಈಗ ಹೇಗಿದೆ ಅಂದ್ರೆ ಜನತಾ ಲಾಕ್ ಇದು ಜನತಾ ಕರ್ಫ್ಯೂ ಪ್ರತಿದಿನ ಕೂಡ ಮಾರ್ಕೆಟ್ ಗೆ ಹೋಗಬಹುದು ಮಾರ್ಕೆಟ್ ಗೆ ಹೋಗಿ ಏನು ನಿಮಗೆ ಅಗತ್ಯ ದಿನಸಿ ಪದಾರ್ಥಗಳನ್ನು ಖರೀದಿ ಮಾಡ್ಲಿಕ್ಕೆ ಇದೆ ಅದನ್ನ ಖರೀದಿ ಮಾಡ್ಕೊಳ್ಳಬಹುದು ಕಂಪ್ಲೀಟ್ ಲಾಕ್ ಡೌನ್ ಆದ್ರೆ ಒಂದು 2 ವಾರ ಕಾಲವಾ ಅಥವಾ 1 ತಿಂಗಳ ಕಂಪ್ಲೀಟ್ ಲಾಕ್ ಡೌನ್ ಆದ್ರೆ ವಾರದಲ್ಲಿ 2 ದಿವಸ ಮಾತ್ರ ಅವಕಾಶ ಕೊಡಬೇಕು ಪ್ರತಿದಿನ ಅವಕಾಶ ಕೊಟ್ರೆ ಜನಸಂದಣಿ ಹಾಗೆ ಇರುತ್ತೆ ಶುಭ ಕರಂದಾಜೆ ಅವರು ಒಂದು ಮಾತನ್ನ ಹೇಳಿದ್ದಾರೆ ಇದು ಜನತಾ ಲಾಕ್ ಜನತಾ ಕರ್ಫ್ಯೂ ಯಶಸ್ವಿ ಆಗಿಲ್ಲ ಹಾಗಾಗಿ ಮುಂದಿನ ನಿರ್ಧಾರ ಏನು ಅಂತ ನಾವು ಸಭೆ ನಡೆಸಿ ನಂತರ ತೀರ್ಮಾನವನ್ನ ಕೈಗೊಳ್ಳುತ್ತೇವೆ ಅಂತ ಅಷ್ಟರವರೆಗೆ ಎಷ್ಟು ಸಾವಾಗಬಹುದು ಏನು ಕತೆ ಹಾಗಾದ್ರೆ ಎಲ್ಲರ ಬೇರೆ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ 15 ದಿನ 2 ವಾರಗಳ ಕಾಲ ಲಾಕ್ ಡೌನ್ ಘೋಷಣೆ ಆಗಿದೆ ಬೇರೆ ಪರಿ ಏನೇ ಬೇರೆ ಅವ ಏನೋ ಆಪ್ಷನ್ ಇಲ್ಲ ಇಲ್ಲಿ ಇರುವಂತದ್ದು ಪ್ರಧಾನಮಂತ್ರಿಗಳು ಹೇಳಿದ ಹಾಗೆ ಕೊನೆಯ ಅಸ್ತ್ರ ಒಂದೇ ಇರುವಂತದ್ದು
ಇದನ್ನ ಆಯ್ಕೆ ಮಾಡಬೇಕಾಗಿದೆ ಹೊರತು ಬೇರೆ ಯಾವುದು ಇಲ್ಲ ಇಲ್ಲಿ ಜನಗಳ ಸಂದನಿಯನ್ನ ಕಡಿಮೆ ಮಾಡಬೇಕಾದ್ರೆ ಜನ ಗುಂಪು ಸೇರೋದನ್ನ ಕಡಿಮೆ ಮಾಡಬೇಕಾದ್ರೆ ಕಂಪ್ಲೀಟ್ ಲಾಕ್ ಡೌನ್ ಒಂದೇ ಅವಕಾಶ ಇರುವಂತದ್ದು ಹಾಗಾದ್ರೆ ಸರ್ಕಾರ ಏನಾದರೂ ಇನ್ನು ಒಂದು ತಿಂಗಳ ಅಥವಾ ಎರಡು ವಾರಗಳ ಕಾಲ ಲಾಕ್ ಡೌನ್ ಮೊರೆ ಹೋಗುತ್ತಾ ರಾಜ್ಯದಲ್ಲಿ ಲಾಕ್ ಡೌನ್ ಮಾಡುವಂತಹ ಪರಿಸ್ಥಿತಿ ಎದುರಾಗುವುದರ ಕಂಪ್ಲೀಟ್ ಲಾಕ್ ಡೌನ್ ಕಂಪ್ಲೀಟ್ ಲಾಕ್ ಡೌನ್ ಅಂದ್ರೆ ಹೆಂಗಿರುತ್ತೆ ಅಂತಂದ್ರೆ ವಾರದಲ್ಲಿ ಎರಡು ದಿವಸ ಮಾತ್ರ ಮಾರ್ಕೆಟ್ ಗೆ ಹೋಗುವಂತದ್ದು ಈಗ ಹೆಂಗಿದೆ ಜನತಾ ಲಾಕ್ ಜನತೆ ಕರ್ಫ್ಯೂ ಇದೆ ಹಾಗಾಗಿ ಪ್ರತಿದಿನ ಕೂಡ ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ಇತ್ತು ಅದನ್ನ 10 ಗಂಟೆ ಇದ್ದದನ್ನ 12 ಗಂಟೆ ಮಾಡಿದೆ ಜನರು ಕೂಡ ಏನು ಪರವಾಗಿಲ್ಲಪ್ಪ 12 ಗಂಟೆವರೆಗೆ ಮಾಡಿದ್ರಲ್ಲ 12 ಗಂಟೆವರೆಗೆ ನಾವು ಅಲ್ಲಿ ಇದ್ದು ನಂತರ ಮನೆಗೆ ಹೋಗ್ತೀವಿ ಅನ್ನೋ ಯೋಚನೆಗೆ ಬಂದುಬಿಟ್ಟಿದ್ದಾರೆ ಮಾರ್ಕೆಟ್ ಅಲ್ಲಿ ನೋಡಿದ್ರೆ ಜನತಾ ಲಾಕ್ ಜನತಾ ಕರ್ಫ್ಯೂ ನಿಯಮವನ್ನೇ ಪಾಲನೆ ಮಾಡ್ತಾ ಇಲ್ಲ ಹೀಗಾದರೂ ಕೂಡ ಇದರ ಗಮನ ಹರಿಸಿದ್ರೂ ಕೂಡ ಸರ್ಕಾರ ಈಗ ಸುಮ್ಮನೆ ಕೂತಿದೆ ಮೇ 12 ರವರೆಗೆ ಕಾದು ಕೂತ್ಕೊಳ್ಳುತ್ತಾ ಒಂದು ವೇಳೆ ಅನ್ನೋ ಯೋಜನೆಗೆ ಏನಾದರೂ ಬಂದ್ಬಿ ಯಾಕೆಂದ್ರೆ ಮೇ 12 ರವರೆಗೆ ಈಗಾಗ್ಲೇ ಜನತಾ ಲಾಕ್ ಜನತಾ ಕರ್ಫ್ಯೂ ಇದೆ ಹಾಗಾಗಿ ಮೇ 12 ರವರೆಗೆ ಕೂಡ ನಾವು ನೋಡ್ತೀವಿ ಆ ನಂತರ ಒಂದು ವೇಳೆ ಕಡಿಮೆ ಆಗಿಲ್ಲ ಅಂದ್ರೆ ನಂತರ ನಾವು ಲಾಕ್ ಡೌನ್ ಮಾಡಿಬಿಡ್ತೀವಿ ಅಂದ್ರೆ ಹೇಗೆ ಆಗಿಬಿಡಿದೆ ಅಂದ್ರೆ ಪರಿಸ್ಥಿತಿ ಕೈಮೀರಿ ಹೋಗಿದೆ ಈಗ ನಿರ್ಧಾರಗಳನ್ನು ಕೈಗೊಳ್ಳುವಂತದ್ದು ಒಂದು ನಿರ್ಣಯಕ್ಕೆ ಬರುವಂತದ್ದು ಏನು ಪ್ರಯೋಜನ ಇದೆ ಎಷ್ಟು ಸಾವಾಗಬಹುದು ಅಷ್ಟರವರೆಗೆ ಮೊದಲೇ ಎಚ್ಚೆತ್ತುಕೊಳ್ಳಬೇಕಾಗಿತ್ತು ಮೊದಲೇ ನಿರ್ಧಾರವನ್ನು ಕೈಗೊಳ್ಳಬೇಕಾಗಿತ್ತು ಆದರೆ ತಡ ಮಾಡ್ತು ತಡ ಮಾಡಿ ಈಗ ಇಂತಹ ಒಂದು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಸರ್ಕಾರನೂ ಎದುರಿಸ್ತಾ ಇದೆ ಜನಗಳು ಎದುರಿಸ್ತಾ ಇದ್ದಾರೆ ಈಗ ಎಲ್ಲ ಕೈಮೀರಿ ಹೋದಾದ ಮೇಲೆ ಈಗೇನು ಎಚ್ಚೆತ್ತುಕೊಂಡು ಪ್ರಯೋಜನ ಇದೆ ಹಾಗಾದರೆ ಮೇ 12 ರವರೆಗೆ ಕಾದು ಕೂತ್ಕೊಳ್ಳುತ್ತಾ ಹಾಗಾದರೆ ಮೇ 12 ರವರೆಗೂ ಕೂಡ ಕಾದು ಕೂತ್ಕೊಂಡು ನಂತರ ಏನಾದರೂ ಓಕೆ ಫೈನ್ ಇನ್ನು ಕಡಿಮೆ ಆಗಿಲ್ಲಪ್ಪ ನಾವು ಲಾಕ್ ಡೌನ್ ಮಾಡೋದೆ ಇನ್ನೇನು ಬೇರೆ ಆಪ್ಷನೇ ಇಲ್ಲ ನಮಗೆ ನಾವು ಲಾಕ್ ಡೌನ್ ಮಾಡಿಬಿಡ್ತೀವಿ ಎಲ್ಲರೂ ಮನೆಯಲ್ಲೇ ಇರಿ ಏ ನಿರ್ಧಾರಕ್ಕೆ ಬಂದುಬಿಡುತ್ತಾ ಹಾಗಾದರೆ ಇದು ಗಮನಿಸಬೇಕಾದಂಥ ವಿಚಾರ ಮಹಾರಾಷ್ಟ್ರದಲ್ಲಿ ಕಂಪ್ಲೀಟ್ ಲಾಕ್ ಡೌನ್ ಮಾಡಿದ್ರಿಂದಲೇ ಕೊರೋನಾದಿಂದ ಮಹಾರಾಷ್ಟ್ರ ಈಗ ಮುಕ್ತ ಆಗ್ತಾ ಇದೆ ಇದೇ ರೀತಿ ಮುಂದುವರಿದ್ರೆ ಜನಗಳು ಒಂದ್ ಕಡೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಮನೆಯಲ್ಲೇ ಇರಿ ಸೇಫ್ ಆಗಿರಿ ಗುಂಪು ಗೂಡಬೇಡಿ ಜನಸಂದಣಿ ಇರೋ ಕಡೆ ಅಷ್ಟು ಹೊತ್ತು ಇರಬೇಡಿ ಅನ್ನೋ ಮಾತುಗಳನ್ನು ಹೇಳಿದ್ರು ಕೂಡ ಬೇಕಾಬಿಟ್ಟಿಯಾಗಿ ತಿರುಗಾಡುವಂಥದ್ದು ನಿಯಮವನ್ನು ಉಲ್ಲಂಘನೆ ಮಾಡುವಂಥದ್ದು ಇಂತಹದೇ ಪರಿಸ್ಥಿತಿ ಎದುರಾಗಿರುವಂಥದ್ದು ಈಗ ಎಲ್ಲರೂ ಸರ್ಕಾರನೂ ಜನಗಳು ಎಲ್ಲರೂ ಕೂಡ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಇನ್ನು ಕೊನೆಯ ಅಸ್ತ್ರ ಇರುವಂಥದ್ದು ಕಂಪ್ಲೀಟ್ ಲಾಕ್ಡೌನ್ ಒಂದೇ ಬೇರೆ ಯಾವುದೇ ಆಪ್ಷನ್ಸ್ ಇಲ್ಲ ಸರ್ಕಾರಕ್ಕೆ ಈಗ ಏನಾಗ್ತಾ ಇದೆ ಗುಂಪು ಕೂಡ್ತಾ ಇದ್ದಾರೆ ಪ್ರತಿದಿನ ಮಾರ್ಕೆಟ್ಗೆ ಹೋಗ್ತಾ ಇದ್ದಾರೆ ಮದುವೆ ಸಮಾರಂಭಗಳು 50 ಜನ ನಡೀತಾ ಇದೆ ಇಷ್ಟೆಲ್ಲ ಆದರೂ ಕೂಡ ಸರ್ಕಾರ ಇನ್ನೂ ಕೂಡ ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ ಸಾವುಗಳ ನೋವುಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ ಈ ಸಮಸ್ಯೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಕೊನೆಯ ಆಪ್ಷನ್ ಅಂದರೆ ಪ್ರಧಾನಮಂತ್ರಿಗಳು ಹೇಳಿದ ಹಾಗೆ ಕೊನೆಯ ಅಸ್ತ್ರವನ್ನು ಪ್ರಯೋಗಿಸುತ್ತಾ ಹಾಗಾದರೆ ರಾಜ್ಯ ಸರ್ಕಾರ ಇದು ಗಮನಿಸಬೇಕಾದಂಥ ವಿಚಾರ ರಾಜ್ಯದಲ್ಲಿ ಆಕ್ಸಿಜನ್ ಸಮಸ್ಯೆ ಇದೆ ಬೆಡ್ಗಳ ಸಮಸ್ಯೆ ಏನು ಈಗಾಗಲೇ ನಿವಾರಣೆ ಆಗ್ತಾ ಬರ್ತಾ ಇದೆ ಬೆಡ್ಗಳ ಸಮಸ್ಯೆ ಈಗ ಆಕ್ಸಿಜನ್ ಸಮಸ್ಯೆ ಇದೆ ಎಲ್ಲದರ ಕೂಡ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ ಹಾಗಾಗಿ ಸರ್ಕಾರ ಮೇ 12 ರವರೆಗೆ ಈಗ ಜನತಾ ಲಾಕ್ ಜನತಾ ಕರ್ಫ್ಯೂ ಏನಿದೆ ಅದನ್ನು ನೋಡಿಕೊಂಡು ಅಲ್ಲಿಯವರೆಗೆ ನೋಡಿಕೊಂಡು ಸೋಮವಾರದವರೆಗೆ ಇದೆ ಅಲ್ಲಿಯವರೆಗೆ ನೋಡಿಕೊಂಡು ಕಡಿಮೆ ಆಗಿಲ್ಲ ಅಂದರೆ ನಂತರ ದಿನಗಳಲ್ಲಿ ಈಗಾಗಲೇ ಸಭೆಯನ್ನು ನಡೆಸಿ ಏನಾದರೂ ಕಂಪ್ಲೀಟ್ ಲಾಕ್ಡೌನ್ ಮಾಡುವ ಯೋಚನೆಗೆ ಬರುತ್ತಾ ಕಂಪ್ಲೀಟ್ ಲಾಕ್ಡೌನ್ ಮಾಡಿದರೆ ಯಾವುದೂ ಇಲ್ಲ ಈಗ ಯಾವುದಕ್ಕೆ ಎಲ್ಲ ಅವಕಾಶ ಕೊಟ್ಟಿದೆ ಅದು ಯಾವುದು ಕೂಡ ಇರೋದಿಲ್ಲ ಹೋದ ವರ್ಷ ಯಾವ ರೀತಿ ಲಾಕ್ಡೌನ್ ಆಗಿದೆ ಅಂತಹ ಲಾಕ್ಡೌನ್ ಅದೇ ರೀತಿಯ ಲಾಕ್ಡೌನ್ ಬರುತ್ತೆ ಕಂಪ್ಲೀಟ್ ಲಾಕ್ಡೌನ್ ಅಂದರೆ ಈಗ ಯಾವುದಕ್ಕೆಲ್ಲ ಅವಕಾಶ ಕೊಟ್ಟಿದ್ದಾರೆ ಪ್ರತಿದಿನ ಮಾರ್ಕೆಟಿಗೆ ಬರೋದು ಅದು ಯಾವುದು ಕೂಡ ಇರೋದಿಲ್ಲ ವಾರದಲ್ಲಿ ಎರಡು ದಿನ ಮಾರ್ಕೆಟಿಗೆ ನಿಮಗೇನು ದಿನಸಿ ಪದಾರ್ಥಗಳನ್ನು ಖರೀದಿ ಮಾಡಲಿಕ್ಕೆ ಇದೆ ವಾರದಲ್ಲಿ ಎರಡು ದಿನ ಅವಕಾಶವನ್ನು ಕೊಡಬಹುದು ಹೀಗಾಗಿ ಈ ಥರ ಮಾಡಿದರೆ ಮಾತ್ರ ಕೊರೋನಾದಿಂದ ಮುಕ್ತಿ ಆಗಬಹುದು ಸಾವುಗಳ ಸಂಖ್ಯೆಯನ್ನು ಕಡಿಮೆ ಮಾಡಬಹುದೇ ಹೊರತು ಬೇರೆ ಆಪ್ಷನ್ ಇಲ್ಲ ಕೊನೆಯ ಅಸ್ತ್ರ ಒಂದೇ ಅದನ್ನೇ ಪ್ರಯೋಗ ಮಾಡಬೇಕಾಗಿದೆ ಏನು ಸರ್ಕಾರ ಮಾಡುತ್ತೋ ಕಾದು ನೋಡಬೇಕಾಗಿದೆ